ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಮೊನ್ನೆಯಷ್ಟೇ ಆಗುತ್ತಲ್ಲ, ಈ ಸಂಪುಟ ಸಭೆಯಲ್ಲಿ ಅದಕ್ಕೊಂದು ಅನುಮೋದನೆ ಸಿಕ್ಕಿತ್ತು. ಹೌದು, ಇದು ಜಾರಿಗೆ ಬರಬೇಕು ಅಂಥೇಳಿ ನಾಳೆ ಇದನ್ನು ಸದನದಲ್ಲೂ ಕೂಡ ಇದನ್ನು ಮಂಡಿಸಬೇಕು ಅಂತೇಳಿ ಸರ್ಕಾರ ಒಂದು ಕಡೆ ಸಜ್ಜಾಗ್ತಾ ಬರ್ತಾ ಇದೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಶೇಕಡ 50%ರಷ್ಟು ಮೀಸಲಾತಿಯನ್ನು ಖಾಸಗಿ ಸಂಸ್ಥೆಗಳಲ್ಲಿ ಕೊಡಬೇಕು. ಕರ್ನಾಟಕದಲ್ಲಿ ಕನ್ನಡದ ನೆಲವನ್ನು, ಕನ್ನಡದ ನೀರನ್ನು, ಸೌಕರ್ಯಗಳನ್ನು, ವಿದ್ಯುತ್ತನ್ನು ಬಳಸಿಕೊಳ್ಳುವಂಥ ಸಂಸ್ಥೆಗಳು ಕನ್ನಡಿಗರಿಗೆ ಉದ್ಯೋಗದಲ್ಲಿ 50% ಮೀಸಲಾತಿಯನ್ನು ಕೊಡಬೇಕು ಅಂತ ಸರ್ಕಾರದ ನಿಲುವು. ಕಾರ್ಖಾನೆಗಳಾಗಲಿ, ಸಂಸ್ಥೆಗಳಾಗಲಿ, ಇವುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಒಂದು ನಿಲುವನ್ನು ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಶೇಕಡ 50%, 100 ಜನರನ್ನು ಇವರು ಅಪಾಯಿಂಟ್ ಮಾಡಿಕೊಂಡ್ರೆ ಖಾಸಗಿ ಸಂಸ್ಥೆಗಳು ಅಥವಾ ಕಾರ್ಖಾನೆಗಳು, ಅದರಲ್ಲಿ 50 ಜನ ಕನ್ನಡದವರೇ ಇರಬೇಕು ಅಂತ. ನಾನ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ 75% ಮೀಸಲಾತಿ ಕೊಡಬೇಕಾಗತ್ತೆ ಅಂಥೇಳಿ ಸರ್ಕಾರ ಒಂದು ಕಡೆ ವಾದವನ್ನು ಮಾಡ್ತಾ ಇದೆ. ಕನ್ನಡಿಗರ ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬದ್ಧ ಅಂತ ಹೇಳ್ತಾ ಇದೆ. ನಾಳೆ ವಿಧಾನಸಭೆಯಲ್ಲಿ ಈ ಒಂದು ವಿಧೇಯಕವನ್ನು ಮಂಡಿಸೋಕ್ಕೆ ಸರ್ಕಾರ ಒಂದು ಕಡೆ ಸಜ್ಜಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿಯೂ ಕೂಡ ಈ ಒಂದು ವಿಧೇಯಕ ಒಪ್ಪಿಗೆಯಾಗಿತ್ತು. ಕನ್ನಡಿಗರ ಮೀಸಲಾತಿ ವಿಚಾರ ಇದು. ಯಾರಿಗಪ್ಪ ಹಾಗಾದರೆ? ಯಾರು ಕನ್ನಡಿಗರು ಅಂದರೆ ಯಾರು? ಇದರಲ್ಲಿ ಕನ್ನಡ ಭಾಷೆ ಗೊತ್ತಿದ್ರೆ ಸಾಕ? ಯಾವೆಲ್ಲ ಮಾನದಂಡಗಳಿವೆ ಅಂತ ಚೆಕ್ ಮಾಡಿಕೊಂಡಾಗ ಇಲ್ಲಿ ಕೂಡ ಸಾಕಷ್ಟು ಅಂಶಗಳಿವೆ. ಇಲ್ಲಿ ಒಂದು, ಕರ್ನಾಟಕದಲ್ಲೇ ಜನಿಸಿದವರಾಗಬೇಕು ಅವರು. ಅವರು ಕರ್ನಾಟಕದಲ್ಲೇ ಹುಟ್ಟಿರಬೇಕು. ಇಂಥವ್ರಿಗೆ ಈ ಮೀಸಲಾತಿಗೆ ಅರ್ಹತೆಯನ್ನು ಸಂಪಾದನೆ ಮಾಡ್ಕೊಳ್ತಾರೆ ಅವರು. ಎರಡನೆಯದು, ಕರ್ನಾಟಕದಲ್ಲಿ ಕನಿಷ್ಠ 15 ವರ್ಷಗಳ ಕಾಲ ವಾಸ ಮಾಡಿರಬೇಕು. 15 ವರ್ಷಗಳ ಕಾಲ ವಾಸ ಮಾಡಿದ್ದರೂ ಕೂಡ ಅವರು ಎಲಿಜಿಬಲ್ ಆಗ್ತಾರೆ. ಕನ್ನಡ ಭಾಷೆ ಓದಕ್ಕೂ ಬರಬೇಕು, ಬರೆಯೋದಕ್ಕೂ ಬರಬೇಕು ಅಂತಹವರು ಇದಕ್ಕೆ ಅರ್ಹರಾಗ್ತಾರೆ. ಇಲ್ಲಿ ಕನ್ನಡ ಪ್ರಾವೀಣ್ಯತೆ ಪರೀಕ್ಷೆಯಲ್ಲಿ ಪಾಸಾದವ್ರಿಗೂ ಕೂಡ ಈ ಒಂದು ಮೀಸಲಾತಿಯಲ್ಲಿ ಅವಕಾಶ ಸಿಗುತ್ತೆ. ಎರಡನೇದು, ಸ್ಥಳೀಯರು ಸಿಗದೇ ಇದ್ದರೆ ಆಗ ಸಂಸ್ಥೆಗಳು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸರ್ಕಾರ ವಾಸ್ತವಾಂಶವನ್ನು ಪರಿಶೀಲಿಸಿ ಕೆಲವು ವೇಳೆ ವಿನಾಯಿತಿಯನ್ನು ಕೊಡಬಹುದಾಗುತ್ತೆ. ಈಗ ಯಾವುದೋ ಒಂದು ಹುದ್ದೆ ಇರುತ್ತೆ ಅಂತ ಅಂದುಕೊಳ್ಳಿ. ಹುದ್ದೆ ಯಾವುದೋ ಒಂದು ಇರುತ್ತೆ, ಇದಕ್ಕೆ ಸ್ಥಳೀಯರು ಸಿಗ್ತಾ ಇಲ್ಲ ಸ್ವಾಮಿ, ಈ ಹುದ್ದೆಗೆ ಈ ಎಕ್ಸ್ಪರ್ಟೈಸ್ ನಮಗೆ ಲಭ್ಯವಾಗ್ತಾ ಇಲ್ಲ, ಇದರಲ್ಲಿ ನಿಪುಣರು, ತಂತ್ರಜ್ಞರು, ಕೌಶಲ್ಯ ಇರತಕ್ಕಂಥವ್ರು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಸರ್ಕಾರಕ್ಕೆ ವಾಸ್ತವಾಂಶವನ್ನು ತಿಳಿಸ್ತಾರವರು. ಆಗ ಸರ್ಕಾರ ವಾಸ್ತವಾಂಶವನ್ನು ಪರಿಶೀಲಿಸಿ ವಿನಾಯಿತಿ ಕೊಡಬಹುದಾಗುತ್ತೆ ಅಂತ. ಒಂದು ರೀತಿ ರಿಸರ್ವೇಷನ್ ತರ ಕೊಡಬೇಕು, ಕನ್ನಡಿಗರಿಗೆ ಕೊಡಬೇಕಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಾನೂನು ಮಾಡಿ ಅಂತ ಹೇಳಿದ್ದಾರೆ. ನಾನು ಅದನ್ನ ಸಂವಿಧಾನದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತೀನಪ್ಪ, ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ. ಕನ್ನಡಿಗರಿಗೆ ವಿಶೇಷ